ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಮತ್ತೊಮ್ಮೆ ಡಾಕ್ಟರ್ ಶುಭಾ ಕನ್ನಡ ವ್ಲಾಗ್ ಚಾನಲ್ಗೆ ಸುಸ್ವಾಗತ. ಸೊ ದಿಸ್ ಇಸ್ ಡಾಕ್ಟರ್ ಶುಭಾ ಹಿಯರ್. ಹೆಡ್ಲೈನ್ಸ್ ಅಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹಾಕಿದ್ದೆ, ಇದು ಒಂದು ಜ್ಯೂಸು ಅಥವಾ ಇದು ಒಂದು ಏನು ಮೆಡಿಸಿನ್ ಇದೆ, ಇದು ಎಲ್ಲಾ ನಿಮ್ಮ ಕಾಯಿಲೆಗಳಿಗೆ, ಎಲ್ಲಾ ನಿಮ್ಮ ರೋಗಗಳಿಗೆ ಒಂದು ರಾಮಬಾಣ ಇದ್ದಂಗೆ ಅಂತ ಹಾಕಿದೆ. ಸೊ ಅದನ್ನ ಹೆಡ್ಲೈನ್ಸ್ ಎಲ್ಲರೂ ನೋಡಿರ್ತೀರಾ, ಯಾವ್ದು ಇರಬಹುದು ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಕೂಡ ನಿಮ್ಗಿರುತ್ತೆ, ನನಗೆ ಗೊತ್ತು. ಸೊ ಬನ್ನಿ ಹಾಗಾದ್ರೆ ಅದು ಯಾವ್ದು ಅಂತ ನಿಮ್ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ. ಹಾಗೇನೆ ಅದನ್ನ ನೀವು ಏನೇನಕ್ಕೆ ಯೂಸ್ ಮಾಡಬಹುದು ಅನ್ನೋದನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಒಂದ್ ವೇಳೆ ನೀವು ನನ್ನ ಹೊಸ ವ್ಯೂವರ್ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮ್ಗೆ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ, ಇಲ್ಲದ್ರೆ ನಿಮ್ಗೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ ಸಿಗೋದಿಲ್ಲ. ಸೊ ಹಾಗೇನೆ ನಾನು ಆಲ್ಮೋಸ್ಟ್ ವೀಕ್ಲಿ 3 ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ಸೊ ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್, ನಾನು ಆಯುರ್ವೇದಿಕ್ ಫಿಸಿಷಿಯನ್, ಅಟ್ ಪ್ರೆಸೆಂಟ್ ನಾನಿರೋದು ಚಿತ್ತೂರ್ನಲ್ಲಿ. ಸೊ ನನ್ನ ಕನ್ಸಲ್ಟ್ ಮಾಡ್ಬೇಕಂತ ಇರೋರು ಚಿತ್ತೂರ್ಗೆನೆ ಬರಬೇಕಾಗತ್ತೆ. ಸೊ ಕಮೆಂಟ್ ಬಾಕ್ಸ್ ನಲ್ಲಿ ತುಂಬಾ ಜನ ಕೇಳ್ತಾ ಇರ್ತೀರ ಈ ಕ್ವಶನ್ ನ, ಹಾಗಾಗಿ ಅದ್ರ ಜೊತೆಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಸೊ ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡಬಹುದು. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತ್ರಿಫಲ ಜ್ಯೂಸ್ ಬಗ್ಗೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಇದು ಒಂದೇ ಒಂದು ಮೆಡಿಸಿನ್, ನಿಮ್ಮ ಎಲ್ಲಾ ಕಾಯಿಲೆಗಳಿಗೂ ತುಂಬಾನೇ ಹೆಲ್ಪ್ಫುಲ್ ಆಗಿರತ್ತೆ ಅಂತ ಹೇಳಿದೆ. ಈ ತ್ರಿಫಲ ಏನಿದೆ, ಈ ತ್ರಿಫಲವನ್ನ ಆಯುರ್ವೇದಿಕ್ ನಲ್ಲಿ ಬೇಸಿಕ್ ಡ್ರಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತ್ರಿಫಲವನ್ನ ಆಲ್ಮೋಸ್ಟ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ತ್ರಿಫಲ ಟ್ಯಾಬ್ಲೆಟ್ ಸಿಗುತ್ತೆ, ತ್ರಿಫಲ ಚೂರ್ಣ ಸಿಗುತ್ತೆ, ತ್ರಿಫಲ ಗುಗ್ಗುಲು ಅಂತ ಸಿಗುತ್ತೆ. ಸೊ ಎಲ್ಲ ವೆರೈಟಿನಲ್ಲಿ ತ್ರಿಫಲವನ್ನ ಯೂಸ್ ಮಾಡ್ತಾರೆ. ನಾನಿವತ್ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ತ್ರಿಫಲ ಜ್ಯೂಸ್ ಬಗ್ಗೆ. ಸೊ ತ್ರಿಫಲ ಜ್ಯೂಸ್ ನ ನೀವ್ ಹೇಗ್ ತಗೋಬೇಕು, ಹಾಗೇನೆ ಇದ್ರ ಬೆನಿಫಿಟ್ಸ್ ಏನೇನು ಅನ್ನ ನಾನು ನಿಮ್ಗೆ ಇವತ್ತು ಹೇಳಕ್ ಹೊರಟಿದ್ದೀನಿ. ಆಯುರ್ವೇದಿಕ್ ಡಾಕ್ಟರ್ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡೋದ್ರಿಂದ ನಿಮ್ಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಜ್ಯೂಸಸ್ ಗಳನ್ನೆಲ್ಲ ನಾನು ನನ್ನ ಪರ್ಸನಲ್ ಯೂಸ್ಗೆ ಅಂತ ನಾನು ತರ್ಸ್ಕೊಂಡಿದ್ದು, ಅಂಡ್ ಯಾವ್ದಾವ್ದಕ್ಕೆ ನಾನು ತರ್ಸ್ಕೊಂಡಿದ್ದೀನಿ ಅಂತ ಇನ್ನೊಂದು ಡೀಟೇಲ್ ವಿಡಿಯೋದಲ್ಲಿ ಇನ್ನೂ ಒಂದು 4 ವೇರಿಯಂಟ್ಸ್ ಇದೆ ಅದನ್ನ ನಾನು ಹೇಳ್ತೀನಿ. ಫಲ ಜ್ಯೂಸ್ ಏನಿದೆ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ, ಹಾಗಾಗಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸಪರೇಟ್ ವಿಡಿಯೋ. ಸೊ ಅದ್ರದ್ದು ಬೇಕಾದ್ರೆ ಸಪರೇಟ್ ವಿಡಿಯೋಗಳನ್ನ ಮಾಡಿಬಿಟ್ಟು ಹಾಕ್ತೀನಿ. ದೇಹಗಳಲ್ಲಿ ಯೂಸ್ ಮಾಡ್ತಾರೆ, ಕಷಾಯಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ತ್ರಿಫಲವನ್ನ ಆಲ್ಮೋಸ್ಟ್ ಆಯುರ್ವೇದಿಕ್ ಮೆಡಿಸಿನ್ಸ್ ಗಳಲ್ಲಿ ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅದ್ರ ಪ್ರಾಪರ್ಟೀಸ್ ಹಾಗೇನೆ ಇದೆ. ಸೊ ತ್ರಿಫಲದಲ್ಲಿ ಇರುವಂತಹ ಗುಣಗಳೇನಿದೆ, ಇದು ನಿಮ್ಮ ವಾತ ಪಿತ್ತ ಕಫ ಮೂರನ್ನು ಕೂಡ ಕಡಿಮೆ ಮಾಡುವಂತಹ ಗುಣ ಈ ತ್ರಿಫಲದಲ್ಲಿ ಇರೋದ್ರಿಂದ ಸೊ ಇದನ್ನ ಎಲ್ಲರೂ ಯೂಸ್ ಮಾಡಬಹುದು. ಯಾವ ಬಾಡಿ ಇದ್ದವರಾದ್ರೂ ಇದನ್ನ ಯೂಸ್ ಮಾಡಬಹುದು, ಯಾವ ಪ್ರಕೃತಿ ಇದ್ದವರಾದ್ರೂ ಇದನ್ನ ಯೂಸ್ ಮಾಡಬಹುದು. ಹಾಗಾಗಿ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಗಳನ್ನ ನಿಮ್ಗೆ ಕೊಡೋದಿಲ್ಲ. ಸೊ ಬೆಸ್ಟ್ ಸೇಫೆಸ್ಟ್ ಅಂತ ಹೇಳ್ಬೋದು ತ್ರಿಫಲ ಡ್ರಗ್ ಅಂದ್ರೆ. ಇದರಲ್ಲಿ ಮೂರು ರೀತಿಯ ಡ್ರಗ್ ಗಳನ್ನ ಆಡ್ ಮಾಡ್ತಾರೆ. ಸೊ ಅದರಿಂದ ಇದನ್ನ ತ್ರಿಫಲ ಅಂತ ಕರೀತಾರೆ. ಆಮ್ಲ, ಹರಿತಕ್ಕಿ, ಬಿಬಿತಕ್ಕಿ, ಈ ಮೂರು ಡ್ರಗ್ ಅನ್ನ ಆಡ್ ಮಾಡೋದ್ರಿಂದ ಇದನ್ನ ತ್ರಿ ಅಂದ್ರೆ ಮೂರು ಅಂತ. ಸೊ ಅದರಿಂದ ಬಂದಂತಹ ಒಂದು ಪ್ರಾಡಕ್ಟ್ ನ ನಾವು ತ್ರಿಫಲ ಅಂತ ಕರಿತೀವಿ. ಸೊ ಬನ್ನಿ ಹಾಗಾದ್ರೆ ಇದನ್ನ ನೀವ್ ಏನೇನಕ್ಕೆ ಯೂಸ್ ಮಾಡಬಹುದು, ಹಾಗೇನೆ ಹೇಗೆ ತಗೋಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಮುಂಚೆನೆ ಹೇಳಿದೆ ನಿಮ್ಗೆ ತ್ರಿಫಲ ಜ್ಯೂಸ್ ಇಂದ ತುಂಬಾನೇ ಹೆಲ್ಪ್ ಇದೆ ಅಂತ. ಸೊ ಇವಾಗ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಆಲ್ ಗುಡ್ನೆಸ್ ಅವರ ತ್ರಿಫಲ ಹೆಲ್ತ್ ಜ್ಯೂಸ್. ಸೊ ಇದರದ್ದು ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ಬನ್ನಿ. ನಾನು ಮುಂಚೆನೆ ಹೇಳ್ದಂಗೆ ತ್ರಿಫಲವನ್ನ ಆಯುರ್ವೇದಿಕ್ ಮೆಡಿಸಿನ್ಸ್ ಗಳಲ್ಲಿ ಎಲ್ಲದರಲ್ಲೂ ಯೂಸ್ ಮಾಡ್ತಾರೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಶುಗರ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಹಾಗೇನೆ ಇದ್ರ ಯೂಸ್ ಹೇಗೆ ಇದನ್ನ ಯೂಸ್ ಮಾಡ್ಬೇಕನ್ನೋದನ್ನ ಬಾಟಲ್ ಮೇಲೆ ಕೊಟ್ಟಿದ್ದಾರೆ. ಇದ್ರ ಮೇಲ್ಗಡೆ ಒಂದು ಮೆಸರಿಂಗ್ ಕಪ್ ಕೂಡ ಕೊಟ್ಟಿದ್ದಾರೆ, ಅಂದ್ರೆ ನೀವು ಮೆಸರ್ ಮಾಡ್ಬಿಟ್ಟು ಇದನ್ನ ಹಾಕೊಳ್ಳೋದಕ್ಕೆ, ಜ್ಯೂಸ್ ನ ಹಾಕೊಳ್ಳೋದಕ್ಕೋಸ್ಕರ ಆಗುತ್ತೆ ಅಂತಂದ್ರೆ, ಈ ತ್ರಿಫಲ ಜ್ಯೂಸ್ ಬಂದು ನಿಮ್ಮ ಬ್ಲಡ್ ನ ಫಸ್ಟ್ ತಿಂಗು ನಿಮ್ಮ ಬ್ಲಡ್ ನ ಪ್ಯೂರಿಫೈ ಮಾಡುತ್ತೆ. ಸೊ ನಿಮ್ಗೆ ಯಾವುದೇ ರೀತಿಯ ಸ್ಕಿನ್ ಅಲರ್ಜೀಸ್ ಇದ್ರೆ, ಪಿಂಪಲ್ ಎಕ್ನೆ ಪ್ರಾಬ್ಲಮ್ಸ್ ಇದ್ರೆ, ಅಲ್ಲಿ ಇದು ನಿಮ್ಮ ಬ್ಲಡ್ ನ ಪ್ಯೂರಿಫೈ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಈ ತ್ರಿಫಲ ಜ್ಯೂಸ್ ಏನಿದೆ ಇದು ನಿಮ್ಮ ಬ್ಲಡ್ ನ ಪ್ಯೂರಿಫೈ ಮಾಡೋದ್ರ ಜೊತೆಗೆ ನಿಮ್ಮ ಬ್ಲಡ್ ಅನ್ನ ಹೆಲ್ದಿ ಆಗಿಡುತ್ತೆ. ಅಂದ್ರೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್, ವೈರಲ್ ಇನ್ಫೆಕ್ಷನ್ ಗಳು ಬರದೇ ಇರೋ ತರ ನೋಡ್ಕೊಳ್ಳುತ್ತೆ. ಹಾಗೇನೆ ನಿಮ್ಮ ಬಾಡಿಯ ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಇದು ಹೆಚ್ಚು ಮಾಡುತ್ತೆ. ಸೊ ತ್ರಿಫಲವನ್ನ ಆಯುರ್ವೇದಿಕ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಲಾಂಜಿಟಿವಿಟಿ, ಅಂದ್ರೆ ಲೈಫ್ ಸ್ಪ್ಯಾನ್ ನ ಲಾಂಗ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಅಥವಾ ತುಂಬಾ ಯಂಗ್ ಆಗಿ ಎನರ್ಜೆಟಿಕ್ ಆಗಿ ಕಾಣೋದಕ್ಕೆ, ಅಂದ್ರೆ ಅದನ್ನ ನಾವು ರಿಜುವಿನೇಷನ್ ಅಂತ ಕರಿತೀವಿ. ಸೊ ರಿಜುವಿನೇಷನ್ ಅಂತ ಅಂದ್ರೆ ನಿಮ್ಮ ಬಾಡಿ ಯಂಗ್ ಆಗಿ ಎನರ್ಜೆಟಿಕ್ ಆಗಿ ಇರೋ ಹಾಗೆ ಮಾಡೋದಕ್ಕೆ ಈ ತ್ರಿಫಲ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಸೊ ರಿಜುವಿನೇಷನ್ ಹಾಗೇನೆ ಲಾಂಜಿಟಿವಿಟಿ ಇದೇ ಯಾವ್ದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಇಂಪಾರ್ಟೆಂಟ್ ಆಗಿ ಇದು ಕಾನ್ಸ್ಟಿಪೇಷನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಒಂದ್ ವೇಳೆ ಯಾರಿಗಾದ್ರೂ ಮಲಬದ್ಧತೆ ಪ್ರಾಬ್ಲಮ್ ಇದ್ರೆ, ಅಂದ್ರೆ ಪೈಲ್ಸ್ ಎಲ್ಲ ನೆನ್ಪಿಟ್ಕೊಳ್ಳಿ, ಪೈಲ್ಸ್ ಬೇರೆ ಆಗುತ್ತೆ ಇಲ್ಲಿ. ಸೊ ಮೂಲವ್ಯಾಧಿ ಬೇರೆ ಆಗುತ್ತೆ, ಮಲಬದ್ಧತೆಯಿಂದನೇ ಮೂಲವ್ಯಾಧಿ ಆಮೇಲೆ ಸ್ಟಾರ್ಟ್ ಆಗುವಂತದ್ದು. ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಮಲಬದ್ಧತೆಯ ಪ್ರಾಬ್ಲಮ್ ಇದೆ ಅವರಿಗೆ ಈ ತ್ರಿಫಲ ಜ್ಯೂಸ್ ಏನಿದೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ನೈಟ್ ನೀವು ಮಲಗೋದಕ್ಕಿಂತ ಮುಂಚೆ ಒಂದು 10 ml ಅಷ್ಟು ಇದನ್ನ ನೀರಿಗೆ ಮಿಕ್ಸ್ ಮಾಡ್ಕೊಂಡು, ತ್ರಿಫಲ ಜ್ಯೂಸ್ ಅನ್ನ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಬಂದ್ರೆ ಮಾರ್ನಿಂಗ್ ನಿಮ್ಗೆ ಮೋಷನ್ ಕ್ಲಿಯರ್ ಆಗುತ್ತೆ. ಸೊ ತ್ರಿಫಲ ಜ್ಯೂಸ್ ನಿಮ್ಗೆ ಅದರಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಅದರ ಜೊತೆಗೆ ಇದು ನಿಮ್ಮ ವೆಯ್ಟ್ ಅನ್ನ ಕೂಡ ಲಾಸ್ ಮಾಡುತ್ತೆ. ನಿಗ್ಲಾ ಚೂರ್ಣ ಮತ್ತೆ ತ್ರಿಫಲ
ಕಷಾಯಗಳು ಏನಿದೆ ಅಂದ್ರೆ ಜ್ಯೂಸ್ ಏನಿದೆ ಇದು ವೆಯ್ಟ್ ಲಾಸ್ ಅಲ್ಲಿ ತುಂಬಾನೇ ಹೆಲ್ಪ್ಫುಲ್ ಮಾಡುತ್ತೆ. ಇದು ಇದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ನ ಡೌನ್ ಮಾಡಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಚೆನ್ನಾಗಿ ಮಾಡುತ್ತೆ. ಯಾವಾಗ್ಲೂ ವೆಯ್ಟ್ ಲಾಸ್ ಆಗಬೇಕಂದ್ರೆ ಮೆಟಬಾಲಿಸಂ ಚೆನ್ನಾಗಿರಬೇಕು. ಸೊ ಆ ಮೆಟಬಾಲಿಸಂನ ಇದು ಕರೆಕ್ಟ್ ಮಾಡುತ್ತೆ. ಮೆಟಬಾಲಿಸಂ ಕರೆಕ್ಟ್ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ಗಳು ಏರುಪೇರಾಗೋದಿಲ್ಲ, ಹಾಗೇನೆ ನಿಮ್ಮ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗೋದಿಲ್ಲ. ಸೊ ಇದನ್ನ ನೀವು ಕಂಟಿನ್ಯೂಸ್ ಆಗಿ ತಗೋಬಹುದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇಲ್ಲ. ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದವರು ಕೂಡ ತಗೋಬಹುದು, ಏನೂ ತೊಂದರೆ ಆಗೋದಿಲ್ಲ. ಡೈಲಿ ಒಂದು 10 ml ಅಷ್ಟು ತಗೊಳ್ಳೋದ್ರಿಂದ ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ ಇದನ್ನ. ಬಟ್ ಕಾರ್ಡಿಯಾಕ್ ಪ್ರಾಬ್ಲಮ್ ಇರೋರು ನಾನು ಅಡ್ವೈಸ್ ಮಾಡೋದಿಲ್ಲ. ಕಾರ್ಡಿಯಾಕ್ ಪ್ರಾಬ್ಲಮ್ ಇರೋರಿಗೆ ಫ್ರೆಂಡ್ಸ್ ಲಿವರ್ ಫಂಕ್ಷನ್ ಚೆನ್ನಾಗಿ ಮಾಡಿ ನಿಮ್ಮ ಇನ್ಸುಲಿನ್ ಲೆವೆಲ್ ಕೂಡ ಇದು ಬ್ಯಾಲೆನ್ಸ್ ಅಲ್ಲಿ ಇರೋ ಹಾಗೆ ಮಾಡುತ್ತೆ. ಸೊ ಹಾಗಾಗಿ ಯಾರು ಬೇಕಾದ್ರೂ ಇದನ್ನ ತಗೋಬಹುದು, ಯಾವ್ದಕ್ಕೆ ಬೇಕಾದ್ರೂ ಇದನ್ನ ತಗೋಬಹುದು. ಆಸ್ ಎ ಹೆಲ್ದಿ ಡ್ರಿಂಕ್ ಅಂದ್ರೆ ನಮ್ಗೆ ದಿನನಿತ್ಯದ ಒಂದು ಹೆಲ್ದಿ ಡ್ರಿಂಕ್ ಏನ್ ಬೇಕು ಅದಕ್ಕೋಸ್ಕರ ತಗೊಳ್ತೀವಂದ್ರೂ ಕೂಡ ಇದನ್ನ ತಗೋಬಹುದು. ಸ್ಕಿನ್ ಹೇರ್ ಚೆನ್ನಾಗಿರೋದಕ್ಕೆ, ಇದರಲ್ಲಿ ಆಮ್ಲ ಇರೋದ್ರಿಂದ ಇದು ನಿಮ್ಮ ಹೇರ್ ನ ಕೂಡ ಚೆನ್ನಾಗಿ ಮಾಡುತ್ತೆ. ಆಮೇಲೆ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಬ್ಲಡ್ ಟಾಕ್ಸಿನ್ಸ್ ನ ಹೊರಗಾಕೋದ್ರಿಂದ ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹೇರ್ ನ ಚೆನ್ನಾಗಿ ಮಾಡುತ್ತೆ ಇಂಟರ್ನಲ್ಲಿ ಇದನ್ನ ತಗೊಳ್ಳೋದ್ರಿಂದ. ಅದ್ರ ಜೊತೆಗೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಚೆನ್ನಾಗಿ ಮಾಡುತ್ತೆ, ನಿಮ್ಮ ಲಿವರ್ ನ ಚೆನ್ನಾಗಿ ಮಾಡುತ್ತೆ. ಬಿಟ್ಕೊಳ್ಳಿ ಯಾವುದೋ ಒಂದು ಕಷಾಯನ್ ಕುಡಿಯೋದ್ರಿಂದ ನಾನು 10 kg ಇಳಿದ್ ಬಿಡ್ತೀನಿ ಅನ್ನೋದು ಅದು ಮೂರ್ಖತನ ಆಗುತ್ತೆ. ಅದ್ರ ಜೊತೆಗೆ ಎಕ್ಸಸೈಸು, ನಿಮ್ಮ ಡಯೆಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಇದೇನಂದ್ರೆ ಅದಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ, ಜೊತೆನಲ್ಲಿ ಇದನ್ನ ಕುಡಿತಾ ಬಂದ್ರೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕಿಂತ ಖಂಡಿತವಾಗ್ಲೂ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೂ ಬರುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೂ ಬರುತ್ತೆ. ನಾನು ಮುಂಚೆನೆ ಹೇಳ್ದಂಗೆ ನಿಮ್ಮ ಏನು ಇಂಟೆಸ್ಟೈನ್ ಇದೆ, ಆ ಕರಳು ಏನಿದೆ, ದೊಡ್ಡ ಕರಳು ಚಿಕ್ಕ ಕರಳು, ಅದರಲ್ಲಿ ನೀವು ಇದನ್ನ ಟಾಕ್ಸಿನ್ಸ್ ಗಳನ್ನ ರಿಮೂವ್ ಮಾಡಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಗುವ ಬಾಡಿ ಪ್ಯೂರಿಫೈಯರ್ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಮ ಬಾಡಿಯನ್ನ ಟೋಟಲ್ ಆಗಿ ಪ್ಯೂರಿಫೈ ಮಾಡೋದಕ್ಕೆ ಈ ತ್ರಿಫಲ ಜ್ಯೂಸ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ಫ್ರೆಂಡ್ಸ್, ಇವಾಗ ಇದನ್ನ ಹೇಗ್ ತಗೋಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ನಾನಿಲ್ಲಿ 10 ml ನಷ್ಟು ಹಾಕೊಳ್ತಾ ಇದ್ದೀನಿ. ಅವರೇ ಮೆಸರಿಂಗ್ ಕ್ಯಾಪ್ ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನು 10 ml ನಷ್ಟು ಇದನ್ನ ಹಾಕೊಳ್ತಾ ಇದ್ದೀನಿ. ಸೊ ಈ 10 ml ಗೆ ನಾನು ಒಂದು 1/2 glass ನಷ್ಟು ಲ್ಯೂಕಾಮ್ ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಆಯುರ್ವೇದಿಕ್ ನಲ್ಲಿ ಹೇಳ್ತಾರೆ ಅರ್ಲಿ ಮಾರ್ನಿಂಗ್ 4-5 ಅಲ್ಲಿ ಕುಡಿದ್ರೆ ತುಂಬಾ ಒಳ್ಳೇದು ಅಂತ. ಬಟ್ ನೀವು ಆತರ ಆ ಟೈಮ್ನಲ್ಲಿ ಕುಡಿಯಕ್ ಆಗ್ಲಿಲ್ಲ ಅಂದ್ರೂ ಬೆಳಗ್ಗೆ ರಾತ್ರಿ ಈ ರೀತಿ ಒಂದು 10 ml ಗೆ ಒಂದು 1/2 glass ನಷ್ಟು ಲ್ಯೂಕಾಮ್ನ ಹಾಕೊಂಡು ಎಂಟಿ ಸ್ಟೊಮಕ್ ಅಂದ್ರೆ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು. ನೀವು ಯಾವ್ದೇ ರೀತಿಯ ಥೈರಾಯ್ಡ್ ಟ್ಯಾಬ್ಲೆಟ್, ಶುಗರ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ರೆ ಅದನ್ನ ತಗೊಂಡಾದ್ಮೇಲೆ ಈ ಡ್ರಿಂಕ್ನ ಕುಡಿರಿ, ಏನ್ ತೊಂದರೆ ಇಲ್ಲ. ಸೊ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ, ಹಾಗೆ ರಾತ್ರಿ ಊಟ ಆಗಿ ಮಲಗಬೇಕಾದ್ರೆ ಒಂದು 1/2 hour ಮುಂಚೆ ಬೆಡ್ ಟೈಮ್ನಲ್ಲಿ ಕುಡಿತಾ ಬನ್ನಿ. ಫ್ರೆಂಡ್ಸ್, ಅದ್ರ ಜೊತೆಗೆ ಇದ್ರ ಪ್ರೈಸ್ ನ ನಾನು ಹೇಳೋಕ್ ಮರ್ತ್ಬಿಟ್ಟೆ. ಇದ್ರ ಪ್ರೈಸ್ ಬಂದು ಬರೀ 110 rupees. ಸೊ ನೀವು ಯಾವ್ದಾದಕ್ಕೋ ಏನೇನೋ ವೇಸ್ಟ್ ಮಾಡ್ತೀರಾ, ಬಟ್ ನಿಮ್ಮ ಆರೋಗ್ಯಕ್ಕೆ 110 rupees ಏನ್ ದೊಡ್ಡಲ್ಲ ಅನ್ಕೊಳ್ತೀನಿ. ಸೊ ಇದ್ರ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಹಾಗೇನೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ, ನಾನು ಹೇಳಿ ಟಿಪ್ಸ್ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅಂದ್ರೆ ಇದನ್ನ ಒಂದ್ಸರ್ತಿ ಬೈ ಮಾಡಿ ನೋಡಿ. ಐ ತಿಂಕ್ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗತ್ತೆ. ಫ್ರೆಂಡ್ಸ್, ಇದು ನೋಡ್ತಾ ಇರ್ಬೋದು, ನಾನು ಕುಡಿತಾ ಇದ್ದೀನಿ. ಅಂಡ್ ಇದ್ರ ಟೇಸ್ಟ್ ಬಂದು ಸ್ವಲ್ಪ ಒಗ್ರೋಗ್ರಾಗಿ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಕಹಿ ಇರಲ್ಲ ಇದರಲ್ಲಿ, ಆ ರೀತಿ ಕಹಿ ಅಂತ ನನಗೇನು ಅನಿಸ್ತಾ ಇಲ್ಲ. ನನ್ನ ಮನೆಯಲ್ಲಿ ಆಲ್ಮೋಸ್ಟ್ ನಾನು ಆಯುರ್ವೇದಿಕ್ ಮೆಡಿಸಿನ್ಸ್ ನ ಯೂಸ್ ಮಾಡೋದ್ರಿಂದ ಮೇ ಬಿ ನನಗದು ಫೀಲ್ ಆಗ್ತಾ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಸೊ ಹೊಸದಾಗಿ ಕುಡಿಯೋರಿಗೆ ಸ್ವಲ್ಪ ಡಿಫ್ರೆನ್ಸ್ ಅಂತ ಅನ್ಸುತ್ತೆ, ಬಟ್ ನನಗೆ ಯಾವುದೇ ರೀತಿಯ ಡಿಫ್ರೆನ್ಸ್ ಅಂತ ಅನಿಸ್ತಾ ಇಲ್ಲ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ, ಹಾಗೆಯೇ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್.